ದೇವನೊಬ್ಬ ನಾಮಹಲವು ಸನಾತನ ಧರ್ಮ ಪರಂಪರೆಯಲ್ಲಿ ಇದೊಂದು ಮೂಲ ವ್ಯಾಖ್ಯ ಆಗುತ್ತೆ ಯಾಕಂತಂದರೆ ದೇವನೊಬ್ಬ ನಾಮಹಲವು ಅನ್ನುವಂತಹ ಪದವನ್ನು ನಾವು ಭಾಳ ರೀತಿಯಲ್ಲಿ ಇದನ್ನು ಅನ್ವಯ ಮಾಡ್ಕೋಬೋದು ಈಗ ನಾವು ಉದಾಹರಣೆಗೆ ಹೇಳೋದಂದರೆ ಒಂದು ನೀರಿನ ಬಾಟಲನ್ನು ತೊಗೋತೀವಿ ಅದರ ಮೇಲೆ ಯಾವುದೋ ಒಂದು ಕಂಪ್ನಿಯ ಹೆಸರಿರುತ್ತೆ ಮತ್ತೊಂದು ಯಾವುದೋ ಬಾಟಲಿಯನ್ನು ತೊಗೋತೀವಿ ಅದ್ರ ಮೇಲೆ ಬೇರೆ ಹೆಸರುತ್ತೆ ಅದಕ್ಕೊಂದು ಬೇರೆ ಥರದ ದರ ಇರುತ್ತೆ ಆದರೆ ಮೂಲವಾಗಿ ಕಾರಣ ಏನು ಅಂತಂದರೆ ನಮ್ಮ ದಾಹವನ್ನು ತೀರುತ್ತೆ ಹಾಗೆ ಯಾವುದೇ ದೇವರನ್ನು ನೀವು ಆರಾಧಿಸ್ಬೋದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಆದರೆ ಮೂಲ ತತ್ವ ಏನು ಅಂದರೆ ಆ ಭಗವಂತ ನಮ್ಮನ್ನು ಕರುಣಿಸೋದು ಮೋಕ್ಷ ಕೊಡುವುದಾಗಲಿ ನಾವು ಬೇಡಿದಂತಹ ಹರಕೆಯನ್ನು ಈಡೇರಿಸೋದು ಇದೇ ಅನ್ನ ನಮ್ಮ ಸನಾತನ ಧರ್ಮದಲ್ಲಿ ಒಂದೇ ಪದದಲ್ಲಿ ಹೇಳಿರೋದು ದೇವನೊಬ್ಬ ನಾಮಹಲೋ ಅಂತ ಜೈ ಹಿಂದ್